हाय फ्रेंड्स, मलिगमाडु चानल गे स्वागत। इवत्तु नानु रोज तंडाई हेगे माडोदु एंबुदन्न तोरिसिकोड्तिद्देने। अदक्किंत मोदलु नन्न चानल अन्नु होसदागि नोड्तिरोरु मत्तु सब्स्क्राइब माड्तिरोरु प्लीज सब्स्क्राइब माडि, हत्रदल्लि बरुवंत बेल बटन अन्नु ओत्ति आग नानु माडिरुवंत वीडियोगळु नेरवागि निम्मन्न तलुपुत्तदे। ईग रोज तंडाई हेगे माडोदु एंबुदन्न नोडोण। मोदलिगे ओंदु चिक्क बौल् तगोंडिद्देने, अदक्के ओंदु 5-6 बादाम हाकोळ्ळि। ಇದಕ್ಕೆ ಸ್ವಲ್ಪ ಬಿಸಿ ಬಿಸಿ ನೀರು ಹಾಕೊಳ್ಳಿ, ಯಾಕಂದ್ರೆ ನನಗೆ ಇದರ ಸಿಪ್ಪೆಯನ್ನು ತೆಗಿಬೇಕು। ಅದಕ್ಕೆ ನಾನು ಇಲ್ಲಿ ಬಿಸಿ ನೀರು ಹಾಕಿ ಇದನ್ನು ಒಂದು 1/2 ಗಂಟೆ ಹೀಗೆ ಬಿಟ್ಟಿರ್ತೇನೆ। ಆಮೇಲೆ ಸಿಪ್ಪೆ ಚೆನ್ನಾಗಿ ಬರ್ತದೆ ಅಂತ ಒಂದು ಬೌಲ್ ತಕೊಂಡಿದ್ದೇನೆ। ಅದಕ್ಕೆ ಒಂದು 4-5 ಗೋಡಂಬಿ ಹಾಕೊಳ್ಳಿ, ಒಂದು ದೊಡ್ಡ ಸ್ಪೂನು ಕಸಕಸ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ವಾಟರ್ ಮೆಲನ್ ಸೀಡ್ ಅಂದರೆ ಬೀಜ, ಸ್ವಲ್ಪ ರೋಸ್ ಪೆಟೆಲ್ಲ, ಇದು ಮನೆಯಲ್ಲಿ ಆಗಿರುವಂಥ ರೋಸ್, ಒಂದು 5-6 ಕಾಳು ಪೆಪ್ಪರ್ ಕಾಳು ಅಂದರೆ ಕರಿಮೆಣಸು, ಒಂದು 5 ಪಿಸ್ತಾ, ಒಂದು ಚಿಕ್ಕ ಸ್ಪೂನ್ ಸೋಂಪು, ಹಾಗೆ ಏಲಕ್ಕಿ ಬಿಡಿಸಿಟ್ಕೊಂಡಿದ್ದೇನೆ ನೋಡಿ, 2 ಏಲಕ್ಕಿ ಹಾಕಿ ಇದಕ್ಕೆ ನೀರು ಹಾಕಿ ಇಟ್ಕೊಳ್ಬೇಕು। ನೀರು ಹಾಕಿ ಅಂದರೆ ಬಿಸಿನೀರು ಹಾಕಿದರೆ ನೀವು 3 ಗಂಟೆ ಇದನ್ನು ನೆನೆ ಹಾಕ್ಕೊಳ್ಬೇಕು, ತಣ್ಣೀರು ಹಾಕಿದರೆ 6 ಗಂಟೆ ನೆನೆ ಹಾಕ್ಕೊಳ್ಬೇಕು। ಇದಕ್ಕೀಗ ನಾನು ಬಿಸಿ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೇನೆ, ಇದನ್ನು 3 ಗಂಟೆ ನೆನೆ ಹಾಕ್ಕೊಳ್ಬೇಕು। ಸ್ವಲ್ಪ ನೀರು ಹಾಕಿ ಅಂದರೆ ಎಷ್ಟು ಮುಳುಗ್ತದೆ ಅಷ್ಟು ನೀರು ಹಾಕ್ಕೊಳ್ಳಿ। ಇದನ್ನು ಕೂಡ ನೆನೆಯಲಿಕ್ಕೆ ಹಾಕಿದ್ದೇನೆ, ಸಿಪ್ಪೆ ತೆಗೆದು ಒಟ್ಟಿಗೆ ಹಾಕ್ಕೊಳ್ಬೇಕು। ಬಾದಾಮ್ ನೀರಲ್ಲಿ ನೆಂದಿದೆ, ಇದರ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು। ತುಂಬ ಸುಲಭವಾಗಿ ಬರ್ತದೆ ನೀರಲ್ಲಿ ನೆನೆ ಹಾಕಿದರೆ ನೋಡಿ, ಒಂದು ಹೀಗೆ ಮಾಡಿದರೆ ಆರಾಮಾಗಿ ಸಿಪ್ಪೆಯನ್ನು ತೆಗೆದುಕೊಳ್ಬೋದು। ಹೀಗೆ ಎಲ್ಲ ಸಿಪ್ಪೆಯನ್ನು ತೆಗೆದುಕೊಳ್ಳಿ ನೋಡಿ, ಆರಾಮಾಗಿ ಬರ್ತದೆ। ಚೂರಿಯಲ್ಲಿ ಕೂಡ ನೀವು ತೆಗೆದುಕೊಳ್ಬೋದು ನೋಡಿ, ಈ ಥರ ತೆಗೆದಿಟ್ಕೊಳ್ಳಿ। ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡಾಗಿದೆ, ಇದನ್ನು ನಾವು ನೆನೆಸಿಟ್ಕೊಂಡಿದ್ದೇವಲ್ಲ ಇದಕ್ಕೆ ಹಾಕ್ಕೊಳ್ಳಿ। ಇದನ್ನೀಗ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಬೇಕು, ನುಣ್ಣಗೆ ರುಬ್ಕೊಳ್ಳಿ। ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡಿದ್ದೇನೆ, ಅದಕ್ಕೆ ನೀರು ಸಮೇತ ಹಾಕಿ ರುಬ್ಕೊಳ್ಬೇಕು, ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು। ಇದನ್ನು ನೀವು ಮಾಡಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಳ್ಬೋದು, ಒಂದು 2-3 ದಿನ ಇಟ್ಕೊಳ್ಬೋದು ಫ್ರಿಡ್ಜಲ್ಲಿ, ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು। ಈಗ ಇದನ್ನು ಬದಿಗೆ ಇಟ್ಕೊಳ್ಳುವ, ಇಲ್ಲಿ ನಾನೊಂದು ಪಾತ್ರೆಯಲ್ಲಿ 2 ಗ್ಲಾಸ್ ಹಾಲು ತಗೊಂಡಿದ್ದೇನೆ, ದಪ್ಪ ಹಾಲು। ಅದಕ್ಕೆ ಇಲ್ಲಿ 1-2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ, ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಇನ್ನೂ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ। ಇದಕ್ಕೆ ದ್ರಾಕ್ಷಿ ಕೂಡ ನಾವು ಸೇರಿಸ್ಕೊಂಡಿದ್ದೇವೆ, ಆದ್ದರಿಂದ ಕಡಿಮೆ ಹಾಕ್ಕೊಳ್ತಿದ್ದೇನೆ, ಸ್ವಲ್ಪ ಕರಗಲಿ ಇದು, ಒಂದು ಕುದಿ ಬರಬೇಕು ಹಾಲು, ಹಾಲು ಕುದಿ ಬರ್ತಾ ಇದೆ। ಇದಕ್ಕೆ ನಾವು ಮಾಡಿಟ್ಕೊಂಡಂತಹ ತಂಡೈ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು, ಅಂದರೆ ರುಬ್ಬಿಟ್ಕೊಂಡದ್ದು ಕಾಜು ಬಾದಾಮ ಪಿಸ್ತಾ ಪೆಪ್ಪರು, ಅದನ್ನು 1-2 ಸ್ಪೂನು ಅಥವಾ 3 ಸ್ಪೂನ್ ದೊಡ್ಡ ದೊಡ್ಡ ಸ್ಪೂನು ಹಾಕ್ಕೊಳ್ಳಿ, ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು, ತುಂಬ ರುಚಿಯಾಗಿರ್ತದೆ, ತುಂಬ ಒಳ್ಳೆಯದು ಕೂಡ। ಇದನ್ನು ಒಮ್ಮೆ ಎಲ್ಲ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿಕೊಡುವ, ಒಂದು ಕುದಿ ಬರಲಿ ಇದು ಅಂದರೆ ಒಳ್ಳೆ ಬಾಯ್ಲ್ ಆಗಲಿ। ಈಗ ಆಗಿದೆ, ಈಗ ಇದನ್ನು ಗ್ಲಾಸಿಗೆ ಹಾಕ್ಕೊಳ್ಬೇಕು। ಈಗ ನಾವು ರೋಸ್ ತಂಡಾಯಿಯನ್ನು ರೆಡಿ ಮಾಡ್ಕೊಳ್ವ। ಮೊದಲಿಗೆ ಒಂದು ಗ್ಲಾಸ್ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ಳಿ, ಈ ಸೆಕೆಗೆ ತುಂಬ ಚೆನ್ನಾಗಿ ಆಗ್ತದೆ ಇದು। ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ ನಾನು ಐಸ್ ಕ್ಯೂಬ್ಸ್, ಆಮೇಲೆ ಇದಕ್ಕೆ ಸ್ವಲ್ಪ ರೋಸ್ ಸಿರಪನ್ನು ಹಾಕ್ಕೊಳ್ತಾ ಇದ್ದೇನೆ, ಸ್ವಲ್ಪ ರೋಸ್ ಸಿರಪ್, ಆಮೇಲೆ ನಾವೀಗ ಇದಕ್ಕೆ ಮಾಡಿಟ್ಕೊಂಡಿದ್ದೇವಲ್ಲ ನ್ಯಾಚುರಲ್ ತಂದಾಯಿ ಅದನ್ನು ಹಾಕ್ಕೊಳ್ಳಿ, ಬಿಸಿ ಬಿಸಿಯಾಗಿ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ।
ಇದಕ್ಕೀಗ ಮೇಲ್ಗಡೆ ನಾನು ಸ್ಯಾಫ್ರಿನ್ ಹಾಕ್ತೇನೆ ಅಂದ್ರೆ ಕೇಸರಿ ದಳ ಮೇಲ್ಗಡೆ ಕೇಸರಿ ದಳವನ್ನ ಹಾಕ್ತಾ ಇದೆ ನೋಡಿ ಒಳ್ಳೆಯದು ಹಾಗೆ ಕಟ್ ಮಾಡಿ ಇಟ್ಕೊಂಡಂತ ಪಿಸ್ತಾ ಬಾದಾಮಿ ಚೂರುಗಳನ್ನು ಕೂಡ ಮೇಲ್ಗಡೆ ಹಾಕಿ ಗಾರ್ನಿಶ್ ಮಾಡ್ತೇನೆ ಮೇಲ್ಗಡೆ ರೋಸ್ ಪೆಟಲ್ಸ್ ಕೂಡ ಹಾಕೊಂಡಿದ್ದೇನೆ ನೋಡಿ ಇದನ್ನ ಹೀಗೆ ಚಿಲ್ ಆಗಿ ಸರ್ವ್ ಮಾಡಿ ರೋಸ್ ತಂದಾಯಿ ರೆಡಿ ಆಗಿದೆ ಇದನ್ನ ಟ್ರೈ ಮಾಡಿ ಸೆಕೆಗೆ ತುಂಬಾ ಒಳ್ಳೆಯದು ಹಾಗೆ ಎನರ್ಜಿ ಕೂಡ ಇದನ್ನ ಕುಡಿದ್ರೆ ಇದನ್ನ ಮಾಡಿ ನೋಡಿ ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ ಕಾಮೆಂಟ್ ಹಾಕ್ಲಿಕ್ಕೆ ಅಂತ ಮರಿಲೇಬೇಡಿ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಕೂ ರಿಲೇಟಿವ್ಸ್ ಕೂ ಸೇರ್ ಮಾಡಿ ಇನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು